ಕಲಾವಿದರು ಈಗ ಸಾಕಷ್ಟು ಜನ ಕಲಾವಿದರುಗಳಿದ್ದಾರೆ. ಗಾನ್ವಿ ಲಕ್ಷ್ಮಣ್ ಅವ್ರನ್ನ ಒಂದು ಮಾತನ್ನ ಕೇಳಲೇಬೇಕು. ಗಾನ್ವಿ ಅವರು ನೀವು ಟ್ರೈಲರ್ ನೋಡ್ತಿದ್ದ ಹಾಗೆ ಅದೇ ರೀತಿ ನಮ್ಮ ಚಾವಿ ಕೇಳ್ಕೊಳ್ತಾ ಇದ್ದೀವಿ ವೇದಿಕೆ ಮೇಲೆ. ಸೊ ಗಾನ್ವಿ ಲಕ್ಷ್ಮಣ್ ಅವರ ಟ್ರೈಲರ್ನ ನೀವು ನೋಡಿದ್ರೆ ತುಂಬಾ ಓ ಇವರೇನಾ, ಒನ್ಸ್ ಅಪಾನ್ ಎ ಟೈಮ್ ಮಗಳು ಜಾನಕಿ ಮಾಡಿದ್ರು ಇವರೇನಾ ಅಂತ ಎಲ್ಲರೂ ಒಂದ್ಸಲ ಶಾಕಲ್ಲಿ ನೋಡ್ತೀವಿ. ಸೊ ಅಷ್ಟು ಅದ್ಭುತವಾದಂಥ ನಟನೆಯನ್ನು ಮಾಡಿರೋದು ನಮ್ಮ ಗಾನವಿ ಲಕ್ಷ್ಮಣ್ ಅವರು, ಅವರನ್ನೇ ಕೇಳ್ತೀನಿ ವೇದ ಚಿತ್ರದ ಬಗ್ಗೆ ಹೇಳಿ ಗಾನ್ವಿ. ನಮಸ್ಕಾರ ಎಲ್ಲರಿಗೂ, ಧನ್ಯವಾದಗಳು ಇಲ್ಲಿ ತನಕ ಬಂದಿದ್ದಕ್ಕೆ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ನರ್ವಸ್ ಆಗ್ತಾ ಇದೆ ನನಗೆ. ಸೊ ವೇದ ಚಿತ್ರ ನನಗೆ ತುಂಬ ಸ್ಪೆಷಲ್ ಆ್ಯಂಡ್ ಈ ಜರ್ನಿ ತುಂಬ ಮೆಮೊರೇಬಲ್ ಆಗಿದೆ. ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ, ಈ ಥರ ಒಂದು ರೆಸ್ಪೆಕ್ಟ್ಫುಲ್ ಪ್ರೊಡಕ್ಷನ್ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅನ್ನೋ ಒಂದು ಇನ್ನೂ ರಿಯಲೈಸೇಷನಲ್ಲೇ ಇದ್ದೀನಿ, ಹೌದಾ ಅಲ್ವಾ ಅಂತ. ಸೊ ವೆರಿ ಹ್ಯಾಪಿ. ನಾನು ಏನೇ ಹೇಗೆ ಕಾಣಿಸಿದ್ರು ಪ್ರತಿ ಒಂದು ಕ್ಯಾರೆಕ್ಟರ್ ಕ್ರೆಡಿಟ್ಸು, ಕ್ಯಾರೆಕ್ಟರ್ ಕ್ರೆಡಿಟ್ ನಂದು ಕಂಪ್ಲೀಟ್ಲಿ ಹರ್ಷ ಸರಿ ಹೋಗುತ್ತೆ ಆ್ಯಂಡ್ ಎಂಟೈರ್ ಟೀಮಿಗೆ ಹೋಗುತ್ತೆ, ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲದೆ ನಾನು ಏನು ಮಾಡೋದಕ್ಕೆ ಆಗ್ತಿರಲಿಲ್ಲ. ಸೊ ಇಟ್ ಹ್ಯಾಸ್ ಗಿವನ್ ಮೀ ಲಾಡ್ ಆಫ್ ಅಂದರೆ ನನಗೆ ಕರೇಜ್ ಆಗಲಿ, ಮುಂದೆ ಹೋಗೋ ಧೈರ್ಯ ಆಗಲಿ, ಪ್ರತಿಯೊಂದು ವೇದ ಸಿನಿಮಾದ ಪುಷ್ಪ ಕೊಟ್ಟಿದ್ದಾಳೆ. ಸೊ ನಾನು ಅವಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ತುಂಬ ಲಕ್ಕಿ ಅಂತ ಫೀಲ್ ಮಾಡ್ತೀನಿ. ಸೊ ಎಲ್ಲ ಆರ್ಟಿಸ್ಟು ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿದ್ದರು ನನ್ನ ಜೊತೆ ಕೆಲಸ ಮಾಡೋ ಜೊತೆಗೆ. ಆ್ಯಂಡ್ ಆ್ಯಂಡ್ ಸ್ಪೆಷಲಿ ವಿಲನ್ಸ್ ಆರ್ ಥ್ಯಾಂಕ್ ಯು ಆ್ಯಂಡ್ ಸಾರಿ ಬಿಕಾಸ್ ಐ ನೋ ಯು 23 ಬರ್ತಾ ಇದೆ. ನೀವು ನೋಡಿ ಸಿನಿಮಾನ, ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ವೆರಿ ಇಮೋಷ್ನಲ್, ವೆರಿ ಸ್ಟೈಲಿಶ್, ಪ್ಯಾಷನಾಗೆ ಹರ್ಷ ಸರ್ ಅವರ ವಿಷನ್ ಪ್ರತಿಯೊಂದು ಪ್ರತಿಯೊಂದು ಫ್ರೇಮಲ್ಲೂ ನೀವು ನೋಡ್ತೀರಾ ಅವರ ಒಂದು ವಿಷನ್ ಹೇಗಿದೆ ಅಂತ. ಸೊ ಐ ಹೋಪ್ ಕತೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಆ್ಯಂಡ್ ವೀ ಗೋಯಿಂಗ್ ಟು ರಾಕ್ ಡೆಫಿನೆಟ್ಲಿ. ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಗಾನ್ವಿ. ಹಾಗೆ ಅದಿತಿ ಅವರು ನಾನು ಆಗಲೇ ಹೇಳಿದಾಗೆ ಒಂಚೂರು ಏಟ್ ಮಾಡ್ಕೊಂಡಿದ್ದಾರೆ, ಸೊ ಹಾಗಾಗಿ ಅವರು ಮಾತಾಡುವಂಥ ಪರಿಸ್ಥಿತಿ ಇಲ್ಲ. ಬಟ್ ಅದಿತಿ ಅವ್ರ ಬಗ್ಗೆ ನಾವು ಮಾತಾಡಲೇಬೇಕಾಗತ್ತೆ. ಪಾಪ ಇವಾಗ ಹಾಡಿರು ಅಂತಂದ್ರೆ ಆಗತ್ತಾ ಹೇಳಿ. ಅದಿತಿ ಅವ್ರನ್ನ ಪ್ರತಿ ಸಲ ನಾವು ಒಂದು ಒಳ್ಳೆಯ ಹಾಡನ್ನ ಹಾಡೋದ್ರ ಮುಖಾಂತರ ಎಲ್ಲ ಸ್ಟೇಜ್ ಅಲ್ಲಿ ನೋಡ್ತಾನೆ ಬಂದಿದ್ದೀವಿ. ಅಂಡ್ ಈ ಚಿತ್ರದಲ್ಲಿ ಒಂದು ತುಂಬಾ ದೊಡ್ಡ ಸರ್ಪ್ರೈಸ್ ಪ್ಯಾಕೇಜ್ ಅಂತ ಹೇಳ್ಬೋದು ಅದಿತಿ. ಇದು ಇವರ ಮೊದಲನೇ ಚಿತ್ರ ಆಕ್ಟ್ರೆಸ್ ಆಗಿ. ಸೊ ತುಂಬಾ ಅದ್ಭುತವಾಗಿ ಅವರ ನಟನೆಯನ್ನ ಮಾಡಿದ್ದಾರೆ. ಅವರ ಕಣ್ಣಲ್ಲೇ ಇಡೀ ಸೀನನ್ನ ತಿಂದು ಹಾಕ್ಬಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ ತಪ್ಪಿಲ್ಲ ಅಲ್ವಾ ಅದಿತಿ? ಅಂಡ್ ಯಾ ಅದಿತಿ, ಆಕ್ಚುಲಿ ನನಗೆ ಗೊತ್ತಿರೋ ಹಾಗೆ ಈ ಒಂದು ಪ್ರೆಸ್ ಮೀಟ್ಗೆ ತುಂಬ ಎಕ್ಸೈಟ್ ಆಗಿದ್ರು. ಇದು ನನ್ನ ಮೊದಲನೇ ಚಿತ್ರ, ಪ್ರೆಸ್ ಮೀಟ್ ಇರುತ್ತೆ ಅಂತ ಎಕ್ಸೈಟ್ ಆಗಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಮಾತಾಡಕ್ಕೆ ಆಗದಿರೋಂತ ಕಾರಣ ನಮ್ಮೆಲ್ಲರ ಬೆಸ್ಟ್ ವಿಶಸ್ ಅದಿತಿ ಅವರಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹರ್ಷ ಮಾಸ್ಟರ್ ಹೊಟ್ಟು ಹಾಕಿರುವಂತ ಈ ಒಂದು ಕಲಾವಿದೆ ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ತುಂಬಾ ಒಳ್ಳೆಯ ಹೆಸರನ್ನು ಮಾಡಿ ಇನ್ನೂ ಅದ್ಭುತವಾದಂತ ಸಿನಿಮಾಗಳಲ್ಲಿ ಪಾತ್ರವನ್ನ ಮಾಡ್ತಾರೆ ಅನ್ನೋದು ಖಂಡಿತವಾಗ್ಲೂ ಹೇಳೇ ಹೇಳ್ತೀನಿ.